ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬರಗಾಲ ಬಿದ್ದೈತ್ರಿ. ಮೋದಿ ಸರ್ಕಾರ ಇದ್ದಾಗ ಮಳೆ ಆಗಲ್ದೂ ಪರಿಹಾರ ಕೊಟ್ಟಾರು, ರೈತರ ಸುಖದಿಂದ ಇದ್ರು. ಈ ಸರ ಮಾತ್ರ ಕಾಂಗ್ರೆಸ್ ಬಂದಾಗಿಂದ ಮಳೆನೂ ಹೋಗೈತಿ, ರೈತರಿಗೆ ಏನೂ ಪರಿಹಾರ ಇಲ್ಲ. ನಾವೀಗ ಸಿದ್ದರಾಮಯ್ಯ ನಮ್ಗೆ ಕೊಟ್ಟಾನ, ನಾವು ಹೋಗಿ ಬರ್ತೀವಿ ಅಂತಾರೆ. ಹುಬ್ಳಿ ಧಾರವಾಡದ ಯಾರು ಬರ್ಬೋದು ಅಂತೀರಿ? ಪ್ರಹ್ಲಾದ್ ಜೋಶಿ. ಹುಬ್ಳಿ ಧಾರವಾಡ ಕ್ಷೇತ್ರದ ಮತದಾರರು ಇದ್ದಾರೆ ರೈತರು. ಸರ್, ಏನು ಬೆಳೆ ಬೆಳೀತಿದ್ದೀರಾ, ಹೆಂಗಿದೆ ಬೆಳೆ ಎಲ್ಲ? ಬೆಳೆ ಎಲ್ಲ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬರಗಾಲ ಬಿದ್ದೈತ್ರಿ. ಒಳ್ಳೆ ಅವ್ರು ಏನು ನಮಗೆ ಪರಿಹಾರ ಕೊಟ್ಟಿಲ್ಲ. ಮೊದಲ ಮೋದಿ ಸರ್ಕಾರ ಇದ್ದಾಗ ಮಳೆ ಆಗಿ ಪರಿಹಾರನೂ ಕೊಟ್ಟಾರು, ಮಳೆ ಆಗಲ್ದೂ ಪರಿಹಾರ ಕೊಟ್ಟಾರು, ರೈತರ ಸುಖದಿಂದ ಇದ್ರು. ಈ ಸರ ಮಾತ್ರ ಕಾಂಗ್ರೆಸ್ ಬಂದಾಗಿಂದ ಮಳೆನೂ ಹೋಗೈತಿ, ರೈತರಿಗೆ ಏನು ಪರಿಹಾರ ಇಲ್ಲ. ಗ್ಯಾರಂಟಿಗಳು ಯೋಜನೆಗಳೆಲ್ಲ ಕೊಟ್ಟವ್ರಲ್ಲ ಆ ಅಂತಿ ನಮ್ಮ ಮನ್ಯಾನ ಹೆಂಡ್ರಿಗೆ ಮನೆ ಊರಾಗ ನಿಂದಿರ್ಲಂಗ್ ಮನ್ಯಾಗ ನಿಂದಿರ್ಲಂಗ ಊರು ಊರು ತಿರ್ಗಾ ಖರ್ಚವ್ರಿ. ಧರ್ಮಸ್ಥಳದಾಗ ಅಕ್ಕಿ ಅನ್ನ ಸಾಲದಂಗ ಆಗೈತೆ ಪರಿಸ್ಥಿತಿ. ಹೇಳಲ್ವಾ ಯಾಕಮ್ಮ ಹೋಗ್ತೀಯಾ ಅಂತ ಅನ್ಬಿಟ್ಟು ಕೇಳ್ತೀರಾ, ಏನ್ ಹೇಳ್ತಾರೆ ಮೇಡಮ್ ಅವ್ರ ಮನೇಲಿ? ಮೇಡಮ್ ಅವ್ರ ಏನಂದ್ರೆ ಅಲ್ಲಿ ನಾನು ತವ್ರ ಮಳಿಗೆ ಹೋಗಿ ಬರ್ತೇನೆ, ನಾ ದೇವಸ್ಥಾನಕ್ಕೆ ಹೋಗ್ತೇನೆ, ಇಟ್ಟು ದಿವಸ ಎಲ್ಲ ನೀವು ಹೋಗಿ ಬಂದ್ರಿ, ನಾವೀಗ ಸಿದ್ದರಾಮಯ್ಯ ನಮ್ಗೆ ಕೊಟ್ಟಾನ, ನಾವು ಹೋಗಿ ಬರ್ತೀವಿ ಅಂತಾರೆ. 2000 ಬತ್ತಾಯ್ತಲ್ಲ, ಅದು ಅನುಕೂಲ ಆಗಲ್ವಾ ಮನೆಯವ್ರಿಗೆ? ಅವ್ರಿಗೆ ಅನುಕೂಲ ಆಕತ್ರಿ, ಅನುಕೂಲ ಏನೋ ಅವ್ರಿಗೆ ಆಕತ್ತೆ, ಅದು ಅಡ್ಡಾಡಕ್ ಬೇಕಲ್ರಿ ಖರ್ಚಿಗೆ. ಹಿಂಗಾಗಿರ ಹಂಗಾಗಿದೆ ಏನೋ ಹಂಗಾರೆ. ಈ ಸಲ ಈತಲಿದ ಹುಬ್ಳಿ ಧಾರವಾಡದ ಯಾರು ಬರ್ಬೋದು ಅಂತೀರಿ? ಪ್ರಹ್ಲಾದ್ ಜೋಶಿ ಬರ್ತಾರೆ. ಪ್ರಹ್ಲಾದ್ ಜೋಶಿ ಬರ್ತಾರೆ. ಹುಬ್ಳಿ ಧಾರವಾಡ ಕ್ಷೇತ್ರದ ಮತದಾರರು ಇದ್ದಾರೆ ರೈತರು. ಸರ್, ಏನ್ ಬೆಳೆ ಬೆಳೀತಿದ್ದೀರಾ, ಹೆಂಗಿದೆ ಬೆಳೆ ಎಲ್ಲ? ಬೆಳೆ ಎಲ್ಲ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬರಗಾಲ ಬಿದ್ದೈತ್ರಿ. ಒಳ್ಳೆ ಅವ್ರು ಏನು ನಮಗೆ ಪರಿಹಾರ ಕೊಟ್ಟಿಲ್ಲ. ಮೊದಲ ಮೋದಿ ಸರ್ಕಾರ ಇದ್ದಾಗ ಮಳೆ ಆಗಿ ಪರಿಹಾರನೂ ಕೊಟ್ಟಾರು, ಮಳೆ ಆಗಲ್ದೂ ಪರಿಹಾರ ಕೊಟ್ಟಾರು, ರೈತರ ಸುಖದಿಂದ ಇದ್ರು. ಈ ಸರ ಮಾತ್ರ ಕಾಂಗ್ರೆಸ್ ಬಂದಾಗಿಂದ ಮಳೆನೂ ಹೋಗೈತಿ, ರೈತರಿಗೆ ಏನು ಪರಿಹಾರ ಇಲ್ಲ. ಗ್ಯಾರಂಟಿಗಳು ಯೋಜನೆಗಳೆಲ್ಲ ಕೊಟ್ಟವ್ರಲ್ಲ ಆ ಅಂತಿ ನಮ್ಮ ಮನ್ಯಾನ ಹೆಂಡ್ರಿಗೆ ಮನೆ ಊರಾಗ ನಿಂದಿರ್ಲಂಗ್ ಮನ್ಯಾಗ ನಿಂದಿರ್ಲಂಗ ಊರು ಊರು ತಿರ್ಗಾ ಖರ್ಚವ್ರಿ. ಧರ್ಮಸ್ಥಳದಾಗ ಅಕ್ಕಿ ಅನ್ನ ಸಾಲದಂಗ ಆಗೈತೆ ಪರಿಸ್ಥಿತಿ. ಹೇಳಲ್ವಾ ಯಾಕಮ್ಮ ಹೋಗ್ತೀಯಾ ಅಂತ ಅನ್ಬಿಟ್ಟು ಕೇಳ್ತೀರಾ, ಏನ್ ಹೇಳ್ತಾರೆ ಮೇಡಮ್ ಅವ್ರ ಮನೇಲಿ? ಮೇಡಮ್ ಅವ್ರ ಏನಂದ್ರೆ ಅಲ್ಲಿ ನಾನು ತವ್ರ ಮಳಿಗೆ ಹೋಗಿ ಬರ್ತೇನೆ, ನಾ ದೇವಸ್ಥಾನಕ್ಕೆ ಹೋಗ್ತೇನೆ, ಇಟ್ಟು ದಿವಸ ಎಲ್ಲ ನೀವು ಹೋಗಿ ಬಂದ್ರಿ, ನಾವೀಗ ಸಿದ್ದರಾಮಯ್ಯ ನಮ್ಗೆ ಕೊಟ್ಟಾನ, ನಾವು ಹೋಗಿ ಬರ್ತೀವಿ ಅಂತಾರೆ. 2000 ಬತ್ತಾಯ್ತಲ್ಲ, ಅದು ಅನುಕೂಲ ಆಗಲ್ವಾ ಮನೆಯವ್ರಿಗೆ? ಅವ್ರಿಗೆ ಅನುಕೂಲ ಆಕತ್ರಿ, ಅನುಕೂಲ ಏನೋ ಅವ್ರಿಗೆ ಆಕತ್ತೆ, ಅದು ಅಡ್ಡಾಡಕ್ ಬೇಕಲ್ರಿ ಖರ್ಚಿಗೆ. ಹಿಂಗಾಗಿದೆ ಏನೋ ಹಂಗಾರೆ. ಈ ಸಲ ಈ ಸಲಿದ ಹುಬ್ಳಿ ಧಾರವಾಡದ ಯಾರು ಬರ್ಬೋದು ಅಂತೀರಿ? ಪ್ರಹ್ಲಾದ್ ಜೋಶಿ ಬರ್ತಾರೆ. ಪ್ರಹ್ಲಾದ್ ಜೋಶಿ ಬರ್ತಾರೆ.